ಸರ್ವರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅನಂತ ಚತುರ್ದಶಿ ದಿನ ಏನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನಂತ ಚತುರ್ದಶಿ ಹಬ್ಬವನ್ನು 2023 ರ ಸೆಪ್ಟೆಂಬರ್ 28 ರಂದು ಗುರುವಾರ ಆಚರಿಸಲಾಗುತ್ತದೆ ಭಗವಾನ್ ವಿಷ್ಣು ತಾಯಿ ಯಮುನಾ ಮತ್ತು ಶೇಷನಾಗನನ್ನು ಈ ದಿನ ಪೂಜಿಸಲಾಗುತ್ತದೆ ಇದರ ಹೊರತಾಗಿ ಅನಂತ ಚತುರ್ದಶಿಯಂದು ಅನಂತ ದಾರವನ್ನು ಕೈಗೆ ಕಟ್ಟಿಕೊಳ್ಳುವ ಅತ್ಯಂತ ಹಳೆಯ ಮತ್ತು ಪ್ರಾಚೀನ ಸಂಪ್ರದಾಯವು ಶತಮಾನಗಳಿಂದ ನಡೆದುಕೊಂಡು ಬಂದಿದೆ ಹಾಗಾದರೆ ಅನಂತ ಚತುರ್ದಶಿಯ ದಿನ ಏನು ಮಾಡಬೇಕು ಮತ್ತು ಮಾಡಬಾರದು ನಕ್ಷತ್ರ ಚಿಹ್ನೆ ಅನಂತ ಚತುರ್ದಶಿಯಂದು ಏನು ಮಾಡಬೇಕು ಅನಂತ ಚತುರ್ದಶಿಯ ದಿನದಂದು ವಿಷ್ಣು ಯಮುನಾ ನದಿ ಮತ್ತು ಶೇಷನಾಗನನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಅದಕ್ಕಾಗಿಯೇ ಈ ಮೂವರನ್ನು ಈ ದಿನ ಪೂಜಿಸಬೇಕು ಈ ದಿನ ಅನಂತ ದಾರವನ್ನು ಸಹ ಕಟ್ಟಲಾಗುತ್ತದೆ ಆದರೆ ಅನಂತ ದಾರವನ್ನು ಕಟ್ಟುವ ಮೊದಲು ನೀವು ಅದನ್ನು ವಿಷ್ಣುವಿನ ಪಾದದಲ್ಲಿ ಇಟ್ಟು ವಿಧಿ ವಿಧಾನಗಳ ಮೂಲಕ ಪೂಜೆ ಮಾಡಿದ ನಂತರವೇ ದಾರವನ್ನು ಕಟ್ಟಿಕೊಳ್ಳಬೇಕು ಅನಂತ ದಾರ ಹೇಗಿರಬೇಕು ಅನಂತ ಚತುರ್ದಶಿಯ ದಿನ ನೀವು ರೇಷ್ಮೆ ಅಥವಾ ಹತ್ತಿ ದಾರವನ್ನು ಅನಂತ ದಾರವಾಗಿ ಬಳಸಬೇಕು ಅನಂತ ದಾರವನ್ನು ಕಟ್ಟುವ ಮೊದಲು ಅದರಲ್ಲಿ 14 ಗಂಟುಗಳನ್ನು ಹಾಕಿ ಮತ್ತು ಅದರ ನಂತರ ಅದನ್ನು ಸರಿಯಾಗಿ ಪೂಜಿಸಿ ನಂತರ ಮಾತ್ರ ಅದನ್ನು ಧರಿಸಿ ನೀವು ಈಗಾಗಲೇ ಅನಂತ ಸೂತ್ರವನ್ನು ಹೊಂದಿದ್ದರೆ ನಂತರ ಅದನ್ನು ಪವಿತ್ರ ನದಿ ಅಥವಾ ಯಾವುದೇ ಪವಿತ್ರ ಸರೋವರ ಅಥವಾ ತುಳಸಿಯ ಬಳಿ ಇರಿಸಿ ಮತ್ತು ನಂತರ ಮಾತ್ರ ಇನ್ನೊಂದು ಅನಂತ ಸೂತ್ರವನ್ನು ಧರಿಸಿ ಅನಂತ ಚತುರ್ದಶಿಯಂದು ನೀವು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬಡ ಜನರಿಗೆ ಮತ್ತು ಸತ್ಪಾತ್ರರಿಗೆ ಸಾಧ್ಯವಾದಷ್ಟು ದಾನ ಮಾಡಬೇಕು ಎಷ್ಟು ದಿನಗಳವರೆಗೆ ಅನಂತ ದಾರ ಕಟ್ಟಿಕೊಂಡಿರಬೇಕು ಯಾರು ಅನಂತ ದಾರವನ್ನು ಕಟ್ಟಿಕೊಳ್ಳಲು ಬಯಸುತ್ತಾರೋ ಅವರು 1 ವರ್ಷದವರೆಗೆ ಆ ಅನಂತ ದಾರವನ್ನು ಕಟ್ಟಿಕೊಂಡೇ ಇರಬೇಕು ನೀವು ಇದನ್ನು ಮಾಡಲು ಬಯಸದಿದ್ದರೆ ನೀವು ಇದನ್ನು ಕನಿಷ್ಠ 14 ದಿನಗಳವರೆಗಾದರೂ ಧರಿಸಬಹುದು ಪುರುಷರು ಅನಂತ ಸೂತ್ರವನ್ನು ಬಲ ಮಣಿಕಟ್ಟಿನ ಮೇಲೆ ಮತ್ತು ಮಹಿಳೆಯರು ಅನಂತ ಸೂತ್ರವನ್ನು ಎಡ ಮಣಿಕಟ್ಟಿನ ಮೇಲೆ ಕಟ್ಟಿಕೊಳ್ಳಬೇಕು ನೀವು ಅನಂತ ಚತುರ್ದಶಿಯಂದು ಉಪವಾಸ ವ್ರತ ಮಾಡಿದರೆ ನೀವು ಕೇವಲ ಸಿಹಿ ಆಹಾರವನ್ನು ಮಾತ್ರ ಈ ದಿನ ಬಳಸಬೇಕು ಮತ್ತು ದಿನದಲ್ಲಿ 1 ಬಾರಿ ಮಾತ್ರ ಆಹಾರವನ್ನು ಸೇವಿಸಬೇಕು ಅನಂತ ಚತುರ್ದಶಿಯ ದಿನ ಬ್ರಾಹ್ಮಣರಿಗೆ ನಿಮ್ಮ ಗೌರವಕ್ಕೆ ಅನುಗುಣವಾಗಿ ಆಹಾರ ನೀಡಿದ ನಂತರ ನೀವು ಅವರಿಗೆ ಫಲತಾಂಬೂಲ ವಸ್ತ್ರ ದಕ್ಷಿಣೆಯನ್ನು ನೀಡಬೇಕು ಅನಂತ ಚತುರ್ದಶಿಯಂದು ಏನು ಮಾಡಬಾರದು ಅನಂತ ಚತುರ್ದಶಿಯಂದು ನೀವು ಯಾವುದೇ ರೀತಿಯ ಅನೈತಿಕ ಕ್ರಿಯೆಯನ್ನು ಮಾಡಬಾರದು ಯಾವುದೇ ವ್ಯಕ್ತಿ ಅಥವಾ ಪ್ರಾಣಿಯನ್ನು ನೋಯಿಸಬೇಡಿ ಅನಂತ ಚತುರ್ದಶಿಯ ದಿನ ನಿಮಗೆ ಸಾಧ್ಯವಾದಷ್ಟು ಮಧುರವಾದ ಮಾತನ್ನು ಮಾತ್ರ ಬಳಸಿ ಈ ದಿನ ಯಾರೊಂದಿಗೂ ಜಗಳವಾಡಬೇಡಿ ಅಥವಾ ಈ ದಿನ ಯಾವುದೇ ವ್ಯಕ್ತಿಯೊಂದಿಗೆ ಕಠಿಣ ಪದಗಳನ್ನು ಬಳಸಬೇಡಿ ನೀವು ಮಣಿಕಟ್ಟಿನ ಮೇಲೆ ಅನಂತ ಸೂತ್ರವನ್ನು ಕಟ್ಟಿದ್ದರೆ ಮಾಂಸ ಅಥವಾ ಮದ್ಯವನ್ನು ಸೇವಿಸಬೇಡಿ ನೀವು ಅನಂತ ದಾರವನ್ನು ಕಟ್ಟಿದ್ದರೆ ನೀವು ಅದನ್ನು ಹರಿಯಬಾರದು ಅಥವಾ ಹರಿಯಲು ಬಿಡಬಾರದು ಏಕೆಂದರೆ ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಅನಂತ ಚತುರ್ದಶಿಯಂದು ಉಪವಾಸ ಮಾಡಿದರೆ ಈ ದಿನ ಉಪ್ಪನ್ನು ಬಳಸಬೇಡಿ ಈ ದಿನ ಸುಳ್ಳನ್ನು ಹೇಳಬೇಡಿ ಮತ್ತು ಯಾವುದೇ ವಯಸ್ಸಾದ ವ್ಯಕ್ತಿ ಅಥವಾ ಯಾವುದೇ ವ್ಯಕ್ತಿಯನ್ನು ಅವಮಾನಿಸಬೇಡಿ ಈ ಮಾಹಿತಿಯು ನಿಮಗಿಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು